ವೀಕ್ಷಕರೇ, ತಮಗೆಲ್ಲ ಅನು ಟೆಕ್ ಸ್ಟಾರ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ MDM ಸ್ಯಾಟಿಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಮಿಡ್ ಡೇ ಮೀಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಾವೀಗಾಗಲೇ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 37 ದಿನಗಳ ಆಹಾರ ಧಾನ್ಯಗಳನ್ನು ವಿತರಣೆಯನ್ನು ಮಾಡಿದ್ದೇವೆ. ಅದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಅನುದಾನಿತ ಶಾಲೆ ಆಗಿರ್ಬೋದು, 1ರಿಂದ 10ನೇ ತರಗತಿ ಮಕ್ಕಳಿಗೆ 2019-20ನೇ ಸಾಲಿನಲ್ಲಿರುವಂತಹ ವಿದ್ಯಾರ್ಥಿಗಳ ದಾಖಲೆಗೆ ಅನುಗುಣವಾಗಿ ನಾವು ವಿತರಣೆಯನ್ನು ಮಾಡಿದ್ದೇವೆ. ಅಲ್ಲಿ ನಾವು 1ರಿಂದ 5ನೇ ತರಗತಿವರೆಗೆ 1 ಆಹಾರ ಧಾನ್ಯದ ಪ್ರಮಾಣ, 6ರಿಂದ 8ನೇ ತರಗತಿಗೆ 1 ಆಹಾರ ಧಾನ್ಯದ ಪ್ರಮಾಣ, ಹಾಗೆ 9-10ನೇ ವರ್ಗಕ್ಕೆ 1 ರೀತಿಯಂಥ ಆಹಾರ ಧಾನ್ಯದ ಪ್ರಮಾಣವನ್ನು ನಾವು ಇಲಾಖೆಯ ಸುತ್ತೋಲೆಯ ಪ್ರಕಾರ ವಿತರಣೆಯನ್ನು ಮಾಡಿದ್ದೇವೆ. ಅಂತಹ ವಿತರಣೆ ಮಾಡಿದಂತಹ ಒಂದು ಮಾಹಿತಿಯನ್ನು, ಇನ್ಫಾರ್ಮೇಷನ್ ಅನ್ನು ನಾವು ಮಿಡ್ ಡೇ ಮೀಲ್ಸ್ನಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ಫಿಲಪ್ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಗಮನಿಸುವಂಥ ಅಂಶ ಏನಪ್ಪ ಅಂತಂದರೆ, ಆಹಾರ ಧಾನ್ಯಗಳ ಪ್ರಮಾಣವನ್ನು ನಾವು ಇಲ್ಲಿ ಫಿಲಪ್ ಮಾಡೋದು ಬೇಡ. ಯಾಕಂತಂದರೆ ಈ ಆಹಾರ ಧಾನ್ಯದ ಪ್ರಮಾಣವನ್ನು ಈಗಾಗಲೇ ಸಿಸ್ಟಮೇ ಆ್ಯಡ್ ಮಾಡಿರುತ್ತೆ, ಅದು ಸಿಸ್ಟಮಲ್ಲಿ ಆ್ಯಡ್ ಆಗುತ್ತೆ. ಹಾಗಾಗಿ ನಾವು ಮೊದಲು ವಿದ್ಯಾರ್ಥಿಗಳು ಯಾವ ತರಗತಿಯಲ್ಲಿದ್ದಾರೆ ಆ ಒಂದು ಮಾಡ್ಯೂಲನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಮುಖವಾದಂಥದ್ದು. ನಾನು ಈಗಾಗಲೇ ಹೇಳಿದ ಹಾಗೆ MDM ಸೈಟ್ಗೆ ಹೋಗಿ ನೀವು ಅಲ್ಲಿ ಲಾಗಿನ್ ಹಾಕ್ಕೊಂಡು ನೀವು ಈ ಒಂದು ಪೇಜ್ಗೆ ಬರಲಿಕ್ಕೆ ಅವಕಾಶ ಉಂಟು. ಅಥವಾ ಸ್ಯಾಟ್ಸ್ ಪೇಜಲ್ಲಿ ಅಲ್ಲಿಗೆ ಹೋಗಿ ನೀವು ರೀಡೈರೆಕ್ಟ್ ಆಗಿ ನಮ್ಮ ಒಂದು ಮಿಡ್ ಡೇ ಮೀಲ್ಸ್ ಸೈಟಿಗೆ ಬರಲಿಕ್ಕೂ ಅವಕಾಶ ಉಂಟು. ನಾನು ಸ್ಯಾಟ್ಸ್ ಪೇಜ್ಗೆ ಹೋಗಿ ಅಲ್ಲಿಂದ ರೀಡೈರೆಕ್ಟ್ ಆಗಿ ನಮ್ಮ ಮಿಡ್ ಡೇ ಮೀಲ್ಸ್ಗೆ ಬರುವಂಥದ್ದು ಹೇಗೆ ಅನ್ನೋದನ್ನು ನೋಡೋಣ. ನೀವು ನಿಮ್ಮ ಒಂದು ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಆಗುವಂಥದ್ದು. ಇಲ್ಲಿ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನನ್ನು ಕಾಣ್ಬೋದು ನೋಡಿ, ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ಸ್ ಹೇಳಿದೆ. ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ಸೈಟಿಗೆ ಹೋಗಲಿಕ್ಕಾಗುತ್ತೆ. ಅಥವಾ ನೀವು MDM ಸೈಟ್ಗೆ ಹೋಗಿ ನೀವು ಅಲ್ಲಿಂದ ಲಾಗಿನ್ ಆಗೂ ಈ ಒಂದು ಪೇಜ್ಗೆ ಬರ್ಬೋದು. ನಾನು ಇಲ್ಲಿ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ಸ್ ಅನ್ನೋದನ್ನು ಕ್ಲಿಕ್ ಮಾಡ್ತೇನೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಮಿಡ್ ಡೇ ಮೀಲ್ಸ್ ಸ್ಕೀಮ್ ಮಧ್ಯಾಹ್ನ ಉಪಹಾರ ಯೋಜನೆ ಅನ್ನುವಂಥ ಒಂದು ಈ ಒಂದು ಪೇಜು ಓಪನ್ ಆಗುತ್ತೆ. ಇದನ್ನು ನಾವು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಇಲ್ಲೇನಪ್ಪ ಅಂತಂದರೆ, ಇಲ್ಲಿ ಈ ಒಂದು ಪೇಜಿನ ಬಲಗಡೆಗೆ ಅಂದರೆ ನಮ್ಮ ಎಡಗಡೆಗೆ 3 ಗೆರೆ ಇರುವಂಥ ಒಂದು ಮೆನ್ಯು ಐಕಾನನ್ನು ಕಾಣ್ಬೋದು. ಇದನ್ನು ಕ್ಲಿಕ್ ಮಾಡುವಂಥದ್ದು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಹೇಳಿದೆ. ಇದರ ಕೆಳಗಡೆ 3 ಆಪ್ಷನನ್ನು ನಾವು ಕಾಣ್ಬೋದು. ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್, ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟ್, ಫುಡ್ ಗ್ರೀನ್ಸ್ ಡಿಸ್ಟ್ರಿಬ್ಯೂಷನ್ ಡ್ಯಾಶ್ ಬೋರ್ಡ್ ಹೇಳಿದೆ. ಇಲ್ಲಿ ನಾವು ಮೊದಲನೇದು ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಅನ್ನುವಂಥ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಅಕಾಡೆಮಿಕ್ ಇಯರ್ 2019-20 ಹೇಳಿದೆ. ಹಾಗೆ ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ತರಗತಿ ಅನ್ನುವಂಥದ್ದು. ಇಲ್ಲಿ ನಾನು ಎಕ್ಸಾಂಪಲ್ 1ನೇ ತರಗತಿಯನ್ನು ಆಯ್ಕೆ ಮಾಡ್ತೇನೆ. ನೋಡಿ, ಚೂಸ್ ಫುಡ್ ಪ್ಯಾಕೆಟ್ ಹೇಳಿದೆ. ಇಲ್ಲಿ ಬಹಳ ಗಮನಿಸಬೇಕಾದಂಥದ್ದು, ನಾನು ಹೇಳಿದ್ದೇನೆ, ನಿಮ್ಮದು LPS ಆಗಿದ್ರೆ 1ರಿಂದ 5ನೇ ತರಗತಿ ಆಗಿದ್ರೆ ನೀವು ಮೊದಲೇ ಒಂದು ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅಥವಾ ನಿಮ್ಮದು 6ರಿಂದ 8ನೇ ತರಗತಿ ಇದ್ರೆ ನೀವು 3ನೇ ಆಪ್ಷನ್ನ ಆಯ್ಕೆ ಮಾಡ್ಕೊಳ್ಬೇಕು. 9 ಮತ್ತು 10ನೇ ತರಗತಿ ಇದ್ರೆ ನೀವು 2ನೇ ಆಪ್ಷನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ನಾನು 1ರಿಂದ 5ನೇ ತರಗತಿ ಆಗಿರೋದ್ರಿಂದ LPS ಆಗಿರೋದ್ರಿಂದ ಮೊದಲನೇ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೋಡಿ, ಅದಾದ್ಮೇಲೆ ನೋಡಿ, ಈಗ ನಾನು LPS ಸೆಲೆಕ್ಟ್ ಮಾಡ್ಕೊಬಿಟ್ಟು ನೋಡಿ, ಇಲ್ಲೊಂದು ಕಾಣ್ಬೋದು ನೀವು 1ರಿಂದ 5ನೇ ತರಗತಿಗೆ ರೈಸು 3.7, ಅಂದರೆ 3 kg 700 g ರೈಸು, ಮಿಲ್ಕ್ ಪೌಡರ್ 500 g ಮತ್ತು ಡಾಲ್ 250 g, ಈ ಒಂದು ಪ್ರಮಾಣ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಡೇಟ್ ಹೇಳಿದೆ ನೋಡಿ, ಡಿಸ್ಟ್ರಿಬ್ಯೂಷನ್ ಡೇಟ್ ಹೇಳಿದೆ. ಈ ಡೇಟನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಉಂಟು. ಹೀಗೆ ನೀವು ಡೇಟನ್ನು ಬೇಕಾದರೆ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಇಷ್ಟನ್ನು ಮಾಡಿ ನೀವು ಇಲ್ಲಿ ಸರ್ಚ್ ಅನ್ನುವಂಥ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ನಿಮಗಿಲ್ಲಿ ಈ ರೀತಿಯಾದಂಥ ಒಂದು 1ನೇ ತರಗತಿ ನೋಡಿ, ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮು ಮತ್ತು ಜೆಂಡರ್, ಹಾಗೆ ಸಿಲೆಕ್ಟ್ ಹೇಳಿದೆ. ಇಲ್ಲಿ ನೀವು ಪ್ರತಿಯೊಂದು ವಿದ್ಯಾರ್ಥಿಗೆ ವಿತರಣೆ ಮಾಡಿದಂಥ ಫುಡ್ ಪ್ರಮಾಣವನ್ನು ನೀವು ರೈಟ್ ಮಾರ್ಕ್ ಮುಖಾಂತರ ನೀವು ಅದನ್ನು ಮಾಹಿತಿಯನ್ನು ಫಿಲಪ್ ಮಾಡಬಹುದು.
ಹೀಗೆ ಒಂದೊಂದೇ ಬೇಕಾದರೆ ನೀವು ಸಿಲೆಕ್ಟ್ ಮಾಡ್ಬೋದು, ಇಲ್ಲ ಸಿಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲವೂ ಸಿಲೆಕ್ಟ್ ಆಗುತ್ತೆ. ಇದನ್ನು ಈ ರೀತಿಯಾಗಿ ನೀವು ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಡಿಸ್ಟ್ರಿಬ್ಯೂಟರ್ಳಿದೆ, ಇದನ್ನು ಕ್ಲಿಕ್ ಮಾಡುವಂಥದ್ದು. ಇದನ್ನು ಕ್ಲಿಕ್ ಮಾಡಿದೆ ನೋಡಿ, 3 ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಹೇಳಿ ಬಂದಿದೆ. ಅಂದರೆ 1ನೇ ತರಗತಿಯ 3 ವಿದ್ಯಾರ್ಥಿಗಳಿಗೆ ನಾವು ಆಹಾರ ಧಾನ್ಯ ವಿತರಣೆಯ ಪ್ರಮಾಣ ಒಂದು ಮಾಹಿತಿ ಇಲ್ಲಿ ಸಕ್ಸಸ್ಫುಲಿ ಅಂತ ಬಂದಿದೆ. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಉಳಿದ ಎಲ್ಲ ತರಗತಿ 1ರಿಂದ 5 ಆದರೆ ಎಲ್ಲವನ್ನ ತರಗತಿಯನ್ನು ನೀವು ಆಯ್ಕೆ ಮಾಡಿಕೊಂಡು ಎಲ್ಲವನ್ನು ಫಿಲಪ್ ಮಾಡುವಂಥದ್ದು, ಅಥವಾ ನಿಮ್ದು HPS ಆದರೆ 1ರಿಂದ 7 ಅಥವಾ ಎಷ್ಟು ಹೈ ಉನ್ನತ ತರಗತಿ ಡೆಲಿವರಿಗೆ ನೀವು ಆಹಾರ ಧಾನ್ಯದ ಪ್ರಮಾಣವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಮಾಹಿತಿಯನ್ನು ಫಿಲಪ್ ಮಾಡುವಂಥದ್ದು, ಅಥವಾ ನಿಮ್ಮದು ಹೈಸ್ಕೂಲ್ ಆಗಿದ್ದರೆ 8, 9 ಅಥವಾ 10ನೇ ತರಗತಿ ಇದ್ದರೆ ಆ ಒಂದು ತರಗತಿಯನ್ನು ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಈ ರೀತಿಯಾಗಿ ತುಂಬಿಕೊಂತ ಹೋಗುವಂಥದ್ದು. ನೋಡಿ, ನೀವು ಇಲ್ಲೊಂದು ಆಪ್ಷನ್ ಕಾಣಬಹುದು, ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಹೇಳಿದೆ. ಈಗಾಗಲೇ ನಾವು ಹಂಚಿಕೆ ಮಾಡಿದಂಥ ತರಗತಿಯ ಮಾಹಿತಿಯನ್ನು ತುಂಬದಿದ್ದರೆ ನಾವು ಅದನ್ನು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅದನ್ನು ನೋಡಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಉಂಟು. ಹಾಗೆ ನೀವು ಈ ಮೆನ್ಯುವನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಫುಡ್ ಪ್ಯಾಕೆಟ್ ರಿಪೋರ್ಟ್ ಹೇಳಿದೆ. ನೀವು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಮಾಹಿತಿಯನ್ನು ಎಲ್ಲ ತರಗತಿ ನಿಮ್ಮ ಮಾಹಿತಿಯನ್ನು ತುಂಬಾದ ಮೇಲೆ ಈ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡು ನೀವು ವಿತರಣೆ ಮಾಡಿದಂತಹ ಮಾಹಿತಿಯ ಸವಿವರವಾದಂತಹ ರಿಪೋರ್ಟ್ ಅನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಡ್ಯಾಶ್ಬೋರ್ಡ್ ಹೇಳಿದೆ. ಇದರ ಮೂಲಕವೂ ನೀವು ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ವಿತರಣೆ ಆಗಿದೆ, ಎಷ್ಟು ಮಕ್ಕಳಿಗೆ ವಿತರಣೆ ಆಗಿಲ್ಲ, ಎಷ್ಟು ಮಕ್ಕಳಿಗೆ ವಿತರಣೆ ಆಗುವಂಥದ್ದು ಉಂಟು, ಈ ಎಲ್ಲ ಮಾಹಿತಿಯನ್ನು ಈ 2 ಆಪ್ಷನ್ ಮೂಲಕ ನೀವು ಹೆಚ್ಚಾಗಿ ಪಡೆಯಲಿಕ್ಕೂ ಅವಕಾಶ ಉಂಟು. ಹಾಗಾಗಿ ಮೊದಲನೇ ಆಪ್ಷನ್ ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಟ್ ಹೇಳಿದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲ ತರಗತಿಯ ಮಾಹಿತಿಯನ್ನು ತುಂಬೋದು ಬಹಳ ಪ್ರಮುಖವಾದಂಥ ವಿಷಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.